ನಮಸ್ಕಾರ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ರುಚಿಕರವಾದಂತಹ ಸಾಂಬಾರ್ ಪುಡಿ ಅಥವಾ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ದಪ್ಪ ತಳದ ಬಾಣಲೆಯಲ್ಲಿ 2 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಒಂದು ಹಿಡಿ ಅಥವಾ ಸುಮಾರು ಒಂದು 15-20 ಒಣಮೆಣಸನ್ನು ಗರಿಗರಿಯಾಗೋವರೆಗೆ ಹುರಿಬೇಕು. ಸಣ್ಣ ಉರಿನಲ್ಲಿ ಹುರಿಬೇಕು. ನಾನು ಇಲ್ಲಿ ಮೀಡಿಯಂ ಖಾರ ಇರೋ ಕಾಶ್ಮೀರಿ ಚಿಲ್ಲಿನ ಬಳಸಿದ್ದೀನಿ. ನೀವು ಈ ಬ್ಯಾಡ್ಗಿ ಮತ್ತು ಗುಂಟೂರು ಬಳಸ್ತೀರಾ ಅಂದರೆ ಒಂದು 10 ಬ್ಯಾಡ್ಗಿ ಒಂದು 5 ಗುಂಟೂರು ಈ ಥರ ಹಾಕ್ಬೋದು. ಅಥವಾ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಬೋದು. ಮೆಣಸಿನಕಾಯಿ ಹುರಿದಾದ್ಮೇಲೆ ತೆಗೆದಿಟ್ಟು ಅದೇ ಬಾಂಡ್ಲೆನಲ್ಲಿ ಸುಮಾರು ಒಂದು 3 ಚಮಚದಷ್ಟು ಕಡಲೆಬೇಳೆನ ಹಾಕಿ ಹುರಿಬೇಕು. ನಾನಿಲ್ಲಿ ಒಂದೊಂದನ್ನೇ ಹಾಕ್ತಾ ಹುರಿತಾ ಹೋಗ್ತೀನಿ. ಇನ್ನು ಮುಂದೆ ನೋಡಿ, ಇಲ್ಲಿ ಕಡಲೆಬೇಳೆ ಇದೆಯಲ್ಲ, ಒಂದು ಸ್ವಲ್ಪ ಹುರಿದಾಗಿರ್ಬೇಕಷ್ಟೇ. ಅಷ್ಟೊತ್ತಿಗೆ ಅದಕ್ಕೇ ಒಂದು 6 ಚಮಚದಷ್ಟು ಉದ್ದಿನ ಬೇಳೆ ಸೇರಿಸ್ತಾ ಇದ್ದೀನಿ. ಅಂದರೆ ಕಡಲೆಬೇಳೆ ಎಷ್ಟು ಹಾಕ್ತಿರಲ್ಲ ಅದರ 2 ಪಟ್ಟಿನಷ್ಟು ಉದ್ದಿನ ಬೇಳೆನ ಹಾಕಬೇಕು. ಸೊ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಎರಡನ್ನು ಮತ್ತು ಒಂದು ಸ್ವಲ್ಪ ಹೊತ್ತು, ಅಂದರೆ ನಿಮ್ಗೊಂದು ಸ್ವಲ್ಪ ಬಣ್ಣ ಬದಲಾಗೋದು ಗೊತ್ತಾಗುತ್ತೆ, ಅಲ್ಲಿವರೆಗೆ ಹುರಿಬೇಕು. ಸಾಂಬಾರ್ ಪೌಡರ್ ಮಾಡುವಾಗ ಮುಖ್ಯವಾಗಿ ಏನು ಅಂದರೆ ಉದ್ದಕ್ಕೂ ನೀವು ಸಣ್ಣ ಉರಿನಲ್ಲಿ ಹುರ್ಕೊಂಡು ಹೋಗಬೇಕು. ಆಮೇಲೆ ಅದಕ್ಕೆ ನೋಡಿ, 1 ಚಮಚದಷ್ಟು ಮೆಂತೆ, 1-2 ಚಮಚದಷ್ಟು ಜೀರಿಗೆನ ಹಾಕಿದೆ ನಾನಿವಾಗ, ಅದೆರಡನ್ನು ಸೇರಿಸ್ಬಿಟ್ಟು ಮತ್ತೊಂದು ಸ್ವಲ್ಪ ಹೊತ್ತು ಹುರಿಬೇಕು. ಅಂದರೆ ಒಂದು ಮೆಂತೆ ಎಲ್ಲ ಒಂಚೂರು ಬಣ್ಣ ಬದಲಾಗೋವರೆಗೆ. ಕೊನೆಯಲ್ಲಿ 12 ಚಮಚದಷ್ಟು ಕೊತ್ತಂಬರಿ ಬೀಜ, ಅಂದರೆ ಒಂದು 1/2 ಕಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆ ಅಷ್ಟು ಕೊತ್ತಂಬರಿ ಅಥವಾ ಧನಿಯಾನ ಹಾಕಿ ಅದನ್ನು ಸಹ ಹುರಿಬೇಕು. ಉದ್ದಕ್ಕೂ ಸಣ್ಣ ಉರಿನಲ್ಲಿ ದಪ್ಪ ತಳದ ಬಾಂಡ್ಲೆನಲ್ಲಿ ಹುರಿಯೋದನ್ನು ಮಾತ್ರ ಮಿಸ್ ಮಾಡಬೇಡಿ. ನೋಡಿ, ಇವಾಗ ಇದನ್ನು ಎಷ್ಟೊತ್ತು ಹುರಿಬೇಕು ಅಂದರೆ ಬೇಳೆಗಳೆಲ್ಲ ಒಂಥರ ಚಿನ್ನದ ಬಣ್ಣ, ಹೊಂಬಣ್ಣ ಅಂತಾರಲ್ಲ, ಅದಕ್ಕೆ ಬರುತ್ತೆ. ಜೊತೆಗೆ ಒಂಥರ ಚೆನ್ನಾಗಿರೋ ಘಮ ಬರುತ್ತೆ ಕೊತ್ತಂಬರಿದು. ಅಷ್ಟಾಗುವಾಗ ಕೊನೆಯಲ್ಲಿ 1/2 ಚಮಚದಷ್ಟು ಇಂಗು ಹಾಗೂ ಈಗಾಗಲೇ ಹುರಿದಿಟ್ಟಿದ್ವಲ್ಲ ಒಣಮೆಣಸು ಅದನ್ನು ಸೇರಿಸ್ಬಿಟ್ಟು ಈ ಥರ ಮತ್ತೊಂದು ಸಲ, ಹೆಚ್ಚು ಹೊತ್ತೇನು ಬೇಕಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಹಿಂಗೆ ಮಕ್ಕಿಬಿಟ್ಟು ಸ್ಟೌವನ್ನು ಆಫ್ ಮಾಡಿದ್ರೆ ಆಯಿತು ಅಷ್ಟೇ. ಇದು ಉಡುಪಿ ಸ್ಟೈಲು ಸಾಂಬಾರ್ ಪುಡಿ. ನೀವು ಬೆಂಗಳೂರು ಸ್ಟೈಲಲ್ಲೆಲ್ಲ ಮಾಡಬೇಕು ಅಂದರೆ ನೋಡಿ, 1/3 ಚಮಚದಷ್ಟು ತೊಗರಿ ಬೇಳೆನ ಉದ್ದಿನ ಬೇಳೆ ಹುರಿಯುವಾಗ ಅದ್ರ ಜೊತೆ ಸೇರಿಸ್ಬೇಕು. ನಾನಿಲ್ಲಿ ತೊಗರಿ ಬೇಳೆನ ಸೇರಿಸಲಿಲ್ಲ, ಅದು ಸೇರಿಸಿದ್ರೆ ಇನ್ನೊಂಥರ ರುಚಿ ಚೆನ್ನಾಗಿ ಬರುತ್ತೆ. ನೀವು ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಮಾಡಿ. ಆಮೇಲೆ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿದರೆ ನೋಡಿ, ಸಾಂಬಾರ್ ಪುಡಿ ತಯಾರಾಗುತ್ತೆ. ತುಂಬ ಸುಲಭವಾಗಿ ಆಗುತ್ತೆ. ಇದರಲ್ಲಿ ಸಾಂಬಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನು ಇದರಲ್ಲಿ ತೆಂಗಿನಕಾಯಿ ಹಾಕ್ದಲೇ ಸಾಂಬಾರು ಹೇಗೆ ಮಾಡೋದು ಅಂತಂದ್ಬಿಟ್ಟು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ನೀವು ಸಾಂಬಾರು ಪುಡಿ ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.